ನಮಸ್ತೆ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ನಮ್ಮ ದೇಶದಲ್ಲಿ ಏನಾಗುತ್ತೆ, ಮುಖ್ಯ ಪ್ರಧಾನಮಂತ್ರಿ ಆದರೂ ಕೈ ಕಟ್ಕೊಂಡು ಹಿಂದೆ ಹೋಗ್ತಿದ್ರು. ನರೇಂದ್ರ ಮೋದಿಯವರು ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೋರಮಲ್ಲಿ ಹೋಗ್ತಾರೆ, ಹೇಗೆ ಹೋಗ್ತಾರೆ ಅವರು, ಸಿಂಹ ನಡ್ಕೊಂಡು ಹೋದಂಗಿರುತ್ತೆ. ಇಂಥ ಗೌರವದ ಇದು ಮೆಟ್ಟಿಲ ಮೇಲೆ ಮೇಲೆ ಇರ್ತಿರ್ಬೇಕಾದ್ರೆ ಈ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮತ್ತೆ ಮಾತಾಡಬೇಕು ಅನಿಸುತ್ತೆ. ಏನು ಅಂದರೆ, ಈತ ನಾನು ಪ್ರಾಮಾಣಿಕ, ನನ್ನಷ್ಟು ಪ್ರಾಮಾಣಿಕರಿಲ್ಲ, ಸತ್ಯರಿಶ್ ಚಂದ್ರನ್ ಬಿಟ್ಟರೆ ನಾವೇ ಇರೋದು, ಹೀಗೆಲ್ಲ ಹೇಳ್ಕೊಂಬಂದವರು. ಈತ ಬೇಸಿಕಲಿ ಮೋಸ ಮಾಡೋ ಮನುಷ್ಯ. ಏನು ಅಂತಾರೆ, ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತಾರೆ. ಕ್ರಿಪ್ಟೋ ಕ್ರಿಶ್ಚಿಯನ್ ಅಂದರೆ ಇವರು ಸೂಕ್ತವಾದ ಸಮಯ ಬರೋವರೆಗೂ, ಸಂದರ್ಭ ಬರೋವರೆಗೂ ನಾನು ಹಿಂದೂ ಅಂತ ಹೇಳ್ಕೊತಿರ್ತಾರೆ. ಯಾವಾಗ ಹಿಂದೂ ನಾನು ಕ್ರಿಶ್ಚಿಯನ್ ಅಂತ ನಡೆದ್ರೆ ನನ್ನ ಬೆಳೆ ಬೇಯುತ್ತೆ, ನಾನು ಹೇಳಿದ್ದೆಲ್ಲ ಜನ ನಂಬ್ತಾರೆ ಅನ್ಸುತ್ತೆ, ಆವಾಗ ನಾನು ಕ್ರಿಶ್ಚಿಯನ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಬಿಡ್ತಾರೆ. ಅಂಥವ್ರನ್ನ ಕ್ರಿಪ್ಟೋ ಅಂತಾರೆ. ಕ್ರಿಪ್ಟೋ ಕರೆನ್ಸಿ ಅಂತ ಕೇಳಿದ್ದೀವಿ ನಾವು, ಅದೇ ಥರ ಇದು. ಏನು ಅಂತಂದರೆ, ಗುಪ್ತವಾಗಿ ಇಟ್ಕೊಂಡಿರ್ತಾರೆ ತಮ್ಮ ಐಡೆಂಟಿಟಿನ. ನಾವು ಹಿಂದೂ ಅಂತ ಹೇಳ್ತಿದ್ವಿ. ಯಾವಾಗ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಆಗ್ಬೋದು, ಅವಾಗ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಇರಲಿ, ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಪೋಪು ಅಧಿಕಾರ ಸ್ವೀಕರಿಸಿದಾಗ ನೋಡಿ, ಇಟಲಿ ದೇಶದಲ್ಲಿ ಪೋಪ್ ಅಧಿಕಾರ ಸ್ವೀಕರಿಸ್ತಾರೆ. ಈಗಿನ ಪೋಪು ಇಡೀ ಇಂಡಿಯಾ ದೇಶದಲ್ಲಿ ಯಾರಿಗೂ ಇದಿರಲಿಲ್ಲವಂತೆ, ಇನ್ವಿಟೇಷನ್ ಇರಲಿಲ್ಲವಂತೆ. ಈಗ ಅರವಿಂದ್ ಕೇಜ್ರಿವಾಲ್ಗೆ ಮಾತ್ರ ಆಯ್ತಂತೆ. ಇದು ನಾವು ಓದಿರೋ ರಿಪೋರ್ಟ್, ಇದು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾಗಳಲ್ಲಿ ಬರಲೇ ಇಲ್ಲ. ಏನಾಗುತ್ತೆ, ಈ ಥರ ಸತ್ಯದ ವಿಚಾರಗಳನ್ನ ಪ್ರಿಂಟ್ ಮೀಡಿಯಾ ಹೇಳೋದೇ ಇಲ್ವಲ್ಲ, ಇವರು ನಿಜವಾಗಲೂ ಡೆಮಾಕ್ರಸಿಯ ಫೋರ್ಸ್ ಬಿಲ್ಲರ ಅನ್ನೋ ಸಂಶಯ ನಮ್ಮನ್ನು ಕಾಣುತ್ತೆ. ಇದನ್ನು ಏನು ಅಂದರೆ, ಕನ್ಫ್ಯೂಷನ್ನಲ್ಲಿ ಫಿಶಿಂಗ್ ಇಂದ ಟ್ರಬಲ್ಡ್ ವಾಟರ್ಸ್ ಅಂತಾರೆ. ಈ ಕನ್ಫ್ಯೂಷನ್ ಇರ್ತಕ್ಕಂಥ ವಾತಾವರಣದಲ್ಲಿ ಧುಮುಕ್ ಬಿಡೋದು, ಅದರಲ್ಲಿ ತಾವು ಲಾಭ ಮಾಡ್ಕೊಳ್ಳೋದು, ತಮಗೇನು ಬೇಕಾದ ಲಾಭ. ಈ ಥರ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ದಾರಾ ಅನ್ನೋ ಇದು ಬರುತ್ತೆ. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ನೋಡಿ, ಅರವಿಂದ್ ಕೇಜ್ರಿವಾಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಮನೀಶ್ ಸಿಸೋಡಿಯಾ, ಒಂದು ವರ್ಷದ ಮೇಲೆ ಆಯಿತು, ಜೈಲಿಂದ ಹೊರಗೆ ಬರೋಕ್ಕಾಗಿಲ್ಲ. ಬಿ ಜೆ ಪಿನ ಬೈತಾರೆ ಇವರು, ನರೇಂದ್ರ ಮೋದಿನ ಬೈತಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಾಗಿ ಉಪಯೋಗಿಸ್ಕೊಂಡು ಇವರು ನರೇಂದ್ರ ಮೋದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್, ನರೇಂದ್ರ ಮೋದಿ ಸಿ ಬಿ ಐ, ನರೇಂದ್ರ ಮೋದಿ ಎನ್ ಐ ಅಂತ ಹೇಳ್ತಾರೆ. ಇದು ಮೆಣಸಿನಕಾಯಿ ಇಟ್ಟಂಗೆ ಆಗುತ್ತೆ. ಆದರೂ ಇದು ಇಡಿ ಅನ್ನೋದು ಸರ್ಕಾರದ್ದು, ಮತ್ತು ಸಿ ಐ ಎ ಅನ್ನೋದು ಸರ್ಕಾರದ್ದು, ಮತ್ತು ಸಿ ಬಿ ಐ ಅನ್ನೋದು ಸರ್ಕಾರದ್ದು, ಎನ್ ಐ ಎ ಅನ್ನೋದು ಸರ್ಕಾರದ್ದು. ಇದೆಲ್ಲ ಸರ್ಕಾರದ್ದಾಗಿದ್ದರೆ ಕಾನೂನು ಅದರದ್ದೇ ಆದ ಆಳಕ್ಕೆ ಹೋಗಿ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಆಮೇಲೆ ಕೇಸ್ ಆಗುತ್ತೆ. ಇವರು 9 ಸಮನ್ಸ್ಗಳನ್ನ ಇವರು ರಿಜೆಕ್ಟ್ ಮಾಡ್ತಾ ಹೋದ್ರಲ್ಲ, ಮೊದಲನೇ ಸಮನ್ಸ್ಗೆ ಇವರು ಅಟೆಂಡ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ದೋಷಮುಕ್ತರಾಗಿ ಬರ್ಬೋದಿತ್ತು. ಯಾತಕ್ಕೆ ಇವರು ಪೊಲೀಸರಿಗೆ ಹೆದರ್ತಾ ಇದ್ದಾರೆ, ಪೊಲೀಸರ ಕೆಲಸ ಕಳ್ಳರು ನಡೆಯೋದು, ಯಾಕೆ ಇವರು ಹೆದರ್ತಾ ಇದ್ದಾರೆ ಇವರು. ಮತ್ತು ಅರವಿಂದ್ ಕೇಜ್ರಿವಾಲ್ ಮಾಡೋದು ಬಹಳ ಇದನ್ಸುತ್ತೆ. ಏನು ಅಂದರೆ, ಕಿತಾಪತಿ ಕೆಲಸ ಮಾಡ್ತಾರೆ ಅನಿಸುತ್ತೆ. ಯಾಕೆ, ಕಾನೂನಿನ ಸಂರಕ್ಷಣೆ ಮಾಡ್ತೀವಿ, ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ, ಭಾರತ ಸಾರ್ವಭೌಮತೆಯನ್ನು ರಕ್ಷಣೆ ಮಾಡ್ತೀವಿ ಹೇಳಿ ಪ್ರಮಾಣ ವಚನ ತೊಗೊಂಡು ದೆಹಲಿ ಮುಖ್ಯಮಂತ್ರಿ ಆಗಿರೋರು ಏನೋ ಕಳ್ಳಂಗೊಂದು ಪಿಳ್ಳೆನವ ಅಂತಂದ್ಬಿಟ್ಟು ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು, ನನ್ನ ಅಕ್ಯೂಸರ್ ಅಂತ ಕರೀತಾರೋ ಸಾಕ್ಷಿ ಅಂತ ಕರಿತಾ ಇದ್ದಾರೆ. ಈ ಥರ ಸಿಲ್ಲಿ ರೀಸನ್ಗಳೆಲ್ಲ ಹೇಳ್ಕೊಂಡು ಇವರು 9 ಸಮನ್ಸ್ ಆದಮೇಲೆ ಹೈಕೋರ್ಟ್ ತೀರ್ಮಾನ ಕೊಡುತ್ತೆ, ಕೇಜ್ರಿವಾಲ್ನ ಅರೆಸ್ಟ್ ಮಾಡೋದ್ರಲ್ಲಿ ನಾವು ಅಡ್ಡ ಬರೋದಿಲ್ಲ ಅಂದ್ಬಿಟ್ಟು ಆವಾಗ ಅರೆಸ್ಟ್ ಮಾಡ್ತಾರೆ. ಈಗೇನಾಗಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಗೆ 2 ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಿ 10 ಅವ್ರನ್ನ ವಶಕ್ಕೆ ಕೊಡಿ ಅಂತ ಕೇಳಿರ್ತಾರೆ. ಆದರೆ ಕೋರ್ಟ್ 6 ಇವ್ರನ್ನ ವಶಕ್ಕೆ ಕೊಟ್ಟಿದೆ. ಈಗ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿರ್ತಕ್ಕಂಥ ಹಕ್ಕಿ, ಅವರ ಪ್ರಾಮಾಣಿಕತೆ ಮುಖವಾಡ ಏನು ಹಾಕೊಂಡಿದ್ರು ಕಿತ್ತು ಹೋಗ್ಬಿಟ್ಟಿದೆ. ಇದು ನೋಡಿ, ಅವರು ಅನೇಕ ಕಳ್ಳರು, ಈ ಇಂಡಿ ಬ್ಲಾಕಲ್ಲಿ ಅನೇಕ ಕಳ್ಳರಿದ್ದಾರೆ. ಆ ಕಳ್ಳರ ಹೆಸರು ಹೇಳ್ತಾ ಹೋದರೆ ಎಲ್ಲರೂ ಕಳ್ಳರಾಗ್ತಾರೆ. ಇದರಲ್ಲಿ ಏನು ಅಂತಂದರೆ, ಕೆಲವರು ದುಡ್ಡು ಹೊಡೆದ ಕಳ್ಳರು, ಕೆಲವು ಸಾಂಸ್ಕೃತಿಕವಾದ ಕಳ್ಳರು, ಕೆಲವರು ಧಾರ್ಮಿಕವಾದ ಕಳ್ಳರು. ಈ ಧಾರ್ಮಿಕವಾದ ಕಳ್ಳರು ಏನು ಅಂತ ಹೇಳ್ತೀನಿ ಬನ್ನಿ. ಮುಲಾಯಂ ಸಿಂಗ್ ಯಾದವ್ ಬಗ್ಗೆ ಏನು ಮಾತಾಡಬೇಕಾಗತ್ತೆ, ಮುಲಾಯಂ ಸಿಂಗ್ ಬಗ್ಗೆ ಯಾಕೆ ಮಾತಾಡಬೇಕಾಗತ್ತೆ, ಅವರ ಮಗ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು. ಇವರು ಬಾಬರಿ ಮಸೀದಿನ ಧ್ವಂಸ ಮಾಡಿದ ಕರಸೇವಕರು, ಕರಸೇವಕರನ್ನ ಹಿಡಿದು ಕೈಕಾಲುಗಳನ್ನ ಕಟ್ಟಾಕಿ ಸರಿಯೋ ನದಿಯಲ್ಲಿ ಬಿಸಾಕಿದ್ರಂತೆ. ನೋಡಿ, ಎಂಥ ಕ್ರೂರತನದ ಮರಣದಂಡನೆ ಇದು. ಏನು ಅಂದರೆ, ಈಜು ಬರ್ತಿದ್ರು ಈಜಾಡೋಕ್ಕಾಗಲ್ಲ, ಮುಳುಗು ಸತ್ತೋಗ್ಬೇಕಾಗುತ್ತೆ, ತುಂಬ ಹಿಂಸೆ ಪಟ್ಟು ಸತ್ತೋಗ. ಹೀಗಾಗಿ ಇವರು ಧಾರ್ಮಿಕವಾಗಿ ಭ್ರಷ್ಟಾಚಾರವಾಗಿರ್ತಕ್ಕಂಥವ್ರು ಅಖಿಲೇಶ್ ಯಾದವ್. ಅವರು ಇಂಡಿ ಬ್ಲಾಕ್ನ ಬಿಟ್ಟು ಬಂದುಬಿಟ್ಟಿದ್ದಾರೆ. ಈ ಅರವಿಂದ್ ಕೇಜ್ರಿವಾಲ್ ಏನಾಗಿದೆ, ಅವ್ರು ಕನಸು ಕಾಣ್ತಾ ಇದ್ದಾರೆ, ಮುಂದಿನ ಪ್ರಧಾನಿ ನಾನೇ ಅಂತಂದ್ಬಿಟ್ಟು ಅವ್ರ ಜೈಲಲ್ಲಿ ಹೋಗಿ ಕೂತಿದ್ದಾರೆ. ಬನ್ನಿ, ಮಮತಾ ಬ್ಯಾನರ್ಜಿ ಏನಾಗಿದೆ, ಆಕೆ 27 ಕಾಲ ಜ್ಯೋತಿ ಬಸು ಅಂತ ಅಂದ್ಬಿಟ್ಟು
ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಅವ್ರು ಸಿ ಪಿ ಐ ಎಂ ಪಕ್ಷದ್ದು ಕತ್ತಿ ಮತ್ತು ಕುಡುಗೋಲು. ಇವ್ರೇನು ಮಾಡ್ತಾರೆ, ಅವ್ರ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡ್ತಾಳೆ ಎಮ್ಮ, ಯೂಸ್ ಮಾಡಿಬಿಟ್ಟು ಅವ್ರನ್ನ ಓಡಿಸ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಇಲ್ಲ, ತೃಣಮೂಲ ಕಾಂಗ್ರೆಸ್ ಇದೆ. ಅವ್ರು ಏನು ಟ್ಯಾಕ್ಟಿಕ್ಸು ಅಂತಂದರೆ, ಬಾಂಗ್ಲಾದೇಶದಿಂದ ಬರ್ತಕ್ಕಂಥ ಎಲ್ಲ ಮುಸಲ್ಮಾನರುಗಳಿಗೂ ಓಟಿನ ಹಕ್ಕು ಕೊಡೋದು. ಅದೇನಾಗಿದೆ, ಅವ್ರು ಈ ಥರ ಬಂದು 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 ನಮ್ಮ ಹಿಂದೂಗಳು ವೆಸ್ಟ್ ಬೆಂಗಾಲಲ್ಲಿ ಇರ್ತಕ್ಕಂಥ ಹಿಂದೂಗಳು ವೋಟರ್ಸ್ ಏನಿದೆ ಅವ್ರಿಗಿಂತ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಗೆದ್ದು ನೋಡಿ ಏನಾಗಿದೆ, ಆಕೆ ಇವಾಗ ರೂಲ್ ಮಾಡ್ತಾ ಇದ್ದಾಳೆ. ಎರಡನೇ ಸರಿ ರೂಲ್ ಇದಾಯಿತು, ಅಧಿಕಾರಕ್ಕೆ ಬಂದಾಯಿತು. ಆಕೆ ಅಣ್ಣನ ಮಗ ಒಬ್ಬ ಇದ್ದಾರಂತೆ, ಅವನು ಡೈಮಂಡ್ ಹಾರ್ಬರಿಂದ ಗೆಲ್ತಾನೆ, ಅಭಿಷೇಕ್ ಬ್ಯಾನರ್ಜಿ ಅಂತ ಅಂದ್ಬಿಟ್ಟು ದೊಡ್ಡ ಕಳ್ಳರಾಗ್ತಾ ಇದ್ದಾರೆ. ನೋಡಿ ಕಳ್ಳರ ಹೆಸರು ಹೇಳ್ತಾ ಹೋದರೆ ನೋಡಿ, ಮಮತಾ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ, ಅಣ್ಣನ ಮಗ ಅಭಿಷೇಕ್ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್, ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಬೇಕಾಗತ್ತೆ. ಇವರು ಸಾಂಸ್ಕೃತಿಕವಾಗಿ ಇವರು ಕರಪ್ಟ್ ಆಗಿದ್ದಾರೆ. ಹೇಗೆ ಅಂತ ಹೇಳ್ತೀನಿ, ಬಾಳಾಸಾಹೇಬ್ ಠಾಕ್ರೆ ಅಂತಿದ್ದರು, ಶಿವಸೇನೆ ಮುಖ್ಯಸ್ಥರಾಗಿದ್ದರು. ಅವ್ರು ಹೆಮ್ಮೆಯಿಂದ ಹೇಳ್ಕೊಳ್ಳು, ನಾನು ಕೊಡುಗೆ ಏನು ಇಲ್ಲ ಅಂತಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲ್ಲ ಅಂತ ಬೇಕಾದ ಸರಿ ಹೇಳಿದರು. ಅಯೋಧ್ಯೆಯಲ್ಲಿ ಏನಾದ್ರು ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂತಂದರೆ ನಮ್ಮ ಕೊಡುಗೆ 50%ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳಿದರು. ಅಂಥವ್ರ ಮಗ ಆಗಿರ್ತಕ್ಕಂಥ ಉದ್ಧವ್ ಠಾಕ್ರೆ ಕೇವಲ ಚೀಫ್ ಮಿನಿಸ್ಟರ್ ಆಗೋದಕ್ಕೋಸ್ಕರ ಏನಾಗಿದೆ, ಕಾಂಗ್ರೆಸ್ನ ಮಡ್ಲಲ್ಲಿ ಹೋಗಿ ಕೂತಿದ್ದಾರೆ ಇವತ್ತು. ಇದೆಲ್ಲ ನೋಡಿದಾಗ ಅನಿಸುತ್ತೆ, ನಮ್ಮ ದೇಶದ ಹಿಸ್ಟ್ರಿ ಇದೇ ಇಷ್ಟ, ಹಿಸ್ಟ್ರಿಯಿಂದ ನಾವೇನು ಪಾಠನೇ ಕಲ್ತಿಲ್ವ ಅನಿಸುತ್ತೆ. ಬನ್ನಿ, ಇದೆಲ್ಲ ಯೋಚನೆ ಮಾಡಿದಾಗ ಕೆಲವರು ಧಾರ್ಮಿಕವಾಗಿ ಭ್ರಷ್ಟರು, ಕೆಲವರು ಸಾಂಸ್ಕೃತಿಕವಾಗಿ ಭ್ರಷ್ಟರು, ಕೆಲವರು ದುಡ್ಡಿನ ವಿಚಾರದಲ್ಲಿ ಭ್ರಷ್ಟರು, ಕೆಲವರು ರಾಜಕೀಯವಾಗಿ ಭ್ರಷ್ಟರು, ಕೆಲವರು ಮಾರಲಿ ಭ್ರಷ್ಟರು. ಹೀಗೆ ಭ್ರಷ್ಟತನದ ಎಲ್ಲನೇ ಇಲ್ಲ, ಹಂಗಾಗಿ ಹೋಗಿದೆ. ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳ್ತಾ ಇದ್ದೆ, ನಮಗೆ ಮುಸಲ್ಮಾನರಿಂದ ಹೆದರಿಕೆ ಇಲ್ಲ, ಪಾಕಿಸ್ತಾನದಿಂದ ಹೆದರಿಕೆ ಇಲ್ಲ, ಚೈನಾದಿಂದ ಹೆದರಿಕೆ ಇಲ್ಲ, ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಇಂಥ ಭ್ರಷ್ಟರು. ಇವರೇನಾಗಿದೆ, ನಮ್ಮ ಹಿಂದೂಗಳನ್ನ ನಾಶ ಮಾಡ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ, ನಮ್ಮ ಸಂಸ್ಕಾರನ ನಾಶ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಆಮ್ ಆದ್ಮಿ ಪಾರ್ಟಿ ಹೆಡ್ ಕಿಂಗ್ ಪಿನ್ ಅಂತ ಹೇಳೋದು, ಲಿಕ್ಕರ್ ಗೇಟಲ್ಲಿ ನೋಡಿ ಅರವಿಂದ್ ಕೇಜ್ರಿವಾಲ್ ಕಿಂಗ್ ಪಿನ್ ಅಂತೆ ಈಗ ಹೇಳ್ತಾ ಇದ್ದಾರೆ. ಏನು ಪ್ರಿಂಟ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಎದುರು ಬರ್ತಾ ಇದೆ. ಇಂಥವ್ರನ್ನ ಧಿಕ್ಕರಿಸ್ಬೇಕಾಗಿದೆ. ನರೇಂದ್ರ ಮೋದಿಯವ್ರನ್ನ ಇನ್ನೂ 2-3 ಟರ್ಮ್ ನಾವು ಚೀಫ್ ಪ್ರೈಮ್ ಮಿನಿಸ್ಟ್ರಾಗಿ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ದೇಶಭಕ್ತರು ನಾವು, ಟ್ಯಾಕ್ಸ್ನ ಕೊಡ್ತೀವಿ ಮತ್ತು ದೇಶ ಕಾಯ್ತೀವಿ. ದೇಶ ಕಾಯೋದು ಅಂತಂದರೆ ನಾವು ಎಲ್ಲಿ ಅನೀತಿ ನಡೆಯುತ್ತೆ, ಎಲ್ಲಿ ನ್ಯಾಯ ನಡೆಯೋದಿಲ್ಲ, ಅದನ್ನು ವಿರೋಧಿಸತಕ್ಕಂಥ ಗುಣ ಹೊಂಡ್ಕೋಬೇಕು. ಬರೀ ಗುಣ ತಗೊಂಡು ಫೈಟ್ ಮಾಡೋದು, ಗನ್ ತಗೊಂಡು ಫೈಟ್ ಮಾಡೋ ಕಾಲ ಹೊರಟೋಯ್ತು. ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ಎಲ್ಲಿ ಅನ್ಯಾಯ ನಡೆಯುತ್ತೆ, ಎಲ್ಲಿ ದೌರ್ಜನ್ಯ ನಡೆಯುತ್ತೆ, ಅದರ ವಿರುದ್ಧ ಸಿಡಿದು ನಿಲ್ಲಬೇಕಾಗಿದೆ, ಅದನ್ನು ಖಂಡಿಸಬೇಕಾಗಿದೆ. ಅದನ್ನು ಖಂಡಿಸ್ತಾ ಇದ್ದರೆ ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ, ನರೇಂದ್ರ ಮೋದಿ ಕೈಗಳು ಬಲ ಆಗುತ್ತೆ. ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಏನಿದೆ, ಅವ್ರಿಗೆ 100 ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ಕೋತ ಆಶೆ ಪಡ್ತಾ ನಮ್ಮ ಹಿಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.